मराठा समुदायाला मंत्रिपद देण्यात यावे अशी मागणी मराठा समुदायाच्या प्रमुखांनी केली आहे. मंगळवारी बेळगाव शहरातील कन्नड साहित्य भवन येथे मराठा समुदायाकडून आयोजित पत्रकार परिषदेत बाऊसाहेब जाधव म्हणाले की माजी मुख्यमंत्री येडियुरप्पा यांच्या सरकारमध्ये मराठा समाजाला मंत्रिपद दिले होते, परंतु मुख्यमंत्री बसवराज बोम्माई यांच्या सरकारमध्ये मराठा समाजाकडे दुर्लक्ष केले गेले आहे. यासाठी माजी मंत्री श्रीमंत पाटील यांना मंत्रिपद देण्याची मागणी त्यांनी यावेळी केली आहे. कर्नाटक राज्यात मराठा समाजात ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಜಿಲ್ಲೆಯ ತಾಲೂಕಿನ ಎಲ್ಲ ಮರಾಠ ಸಮಾಜದ ಅಧ್ಯಕ್ಷರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೆದ ಕಳೆದ ಅನೇಕ ಮರಾಠ ಸಮಾಜದ ಒಂದು ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮರಾಠ ಸಮಾಜಕ್ಕೆ ಒಂದು ಅನ್ಯಾಯನೇ ಮಾಡಿದರು. ಮರಾಠ ಸಮಾಜದ ಶ್ರೀಮಂತ ಬಾಳಸಾಹೇಬ್ ಪಾಟೀಲ್ ಅವರು ಸರ್ಕಾರ ರಚನೆ ಮಾಡಲಿಕ್ಕೆ BJP ಸರ್ಕಾರ ರಚನೆ ಮಾಡಲಿಕ್ಕೆ ಅವರು ಅವತ್ತು ಕಾಂಗ್ರೆಸ್ಸನ್ನು ಬಿಟ್ಟು BJPಗೆ ಸೇರ್ಪಡೆಯಾಗಿ ಇವತ್ತು ಅವರನ್ನು ಸ್ವಾಗ ಒಂದು ಕೈ ಬಿಟ್ಟಿದ್ದರು. ಇಂಥ ಒಂದು ಅನೇಕ ವಿಚಾರಗಳನ್ನು ಇಡೀ ಕರ್ನಾಟಕದೊಳಗೆ ನಮ್ಮ ಸುಮಾರವಾಗಿ 60-70 ಲಕ್ಷ ಕ್ಷತ್ರಿಯ ಸಮಾಜದ ಮಾರಾಟದ ಸುಮಾರು ಶಿವಾಜಿ ಮಹಾರಾಜರ ಹಿಡ್ಕೊಂಡು ಹಿಂದುತ್ವ ಆಧಾರದ ಮೇಲೆ ಸುಮಾರು 80-90% ಜನ ಇವತ್ತು BJPಗೆ ವೋಟ್ ಹಾಕುವಂಥವ್ರು. ಇವತ್ತು BJP ಅವರು ಒಬ್ಬರ ಸಚಿವ ಸಂಪುಟದಲ್ಲಿ ಸೇರ್ಲಿಕ್ಕೆ ಇವತ್ತು ಒಬ್ಬರ ಸಚಿವ ಸಂಪುಟನಾಗಿ ಮಾಡಲಿಕ್ಕೆ ಸ್ವಲ್ಪ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಇಷ್ಟೊಂದು ಮರಾಠ ಸಮಾಜದ ಕಡೆಗಣಿಸ್ತಾರಂದ್ರೆ ಈ ಒಂದು ಮುಂದಿನ ದಿನಮಾನದೊಳಗೆ ಅವರು ಹೇಳಿದ್ರು 2A ಸೇರ್ಪಡೆ ಮಾಡ್ತೀವಿ ಮರಾಠ ಸಮಾಜದ ಜನ ತಿಳಿಸಿಂದ BJP ಅಜೆಂಡಾದೊಳಗೆ ಇತ್ತು 2A ಸೇರ್ಪಡೆ ಮಾಡ್ತೀವಿ ತಿಳಿಸಿಂದ. ಇವತ್ತು ಅದನ್ನು ಮಾಡಲಿಲ್ಲ. ಮಣ್ಣಿ ನಿಗಮ ಮಾಡಿದರು 50 ಕೋಟಿ ರೂಪಾಯಿ ತೇಶಿಂದ ಅದು ಒಂದು ನಿಗಮ ಪ್ರಾಧಿಕಾರ ಮಾಡ್ತೀವಿ ತೇಶನ ಒಂದು ಜಾರಿ ಮಾಡಿದರು. ಆ ನಿಗಮ ಅಲ್ಲೇ ಉಳಿತು. ಇವತ್ತು ಇಂಥ ಅನೇಕ ವಿಚಾರಗಳನ್ನು ಈ ಒಂದು ನಮ್ಮ ಮರಾಠ ಸಮಾಜ ಮೇಲೆ ಒಂದು ಇಂಥ ಒಂದು ಅನ್ಯಾಯ ನಮ್ಮ ಒಂದು ಹಕ್ಕದ. ಇವತ್ತು ಉತ್ತರ ಕರ್ನಾಟಕದೊಳಗೆ ಬಿಜಾಪುರ್ ಬಾಗಲಕೋಟೆ ಬೆಳಗಾವಿ ಧಾರವಾಡ ಕಾರವಾರ ಇಂಥ ಅನೇಕ ಜಿಲ್ಲೆದೊಳಗೆ ಪ್ರತಿ ಒಂದು ಪಣಶಿಷ್ಯದೊಳಗೆ ಸುಮಾರು 40-50 ಸಾವಿರ ಇವತ್ತು ಮರಾಠ ಸಮಾಜದ ಹುಟ್ಟಿಸುವ. ಇವತ್ತು ಇನ್ನೂ ತನಕ ಒಂದೂ ಅವರಿಗೆ ಪ್ರಾತಿನಿಧ್ಯ ಇಲ್ಲ. ಎಲ್ಲಿ ಒಂದು MLA ಟಿಕೆಟ್ ಕೊಡಬೇಕಾದ್ರೂ ಸಾಕು ಅವ್ರು ಹಿಂದೆ ಮುಂದೆ ನೋಡ್ತಾರೆ. ಅಂದರೆ ಮರಾಠ ಸಮಾಜಕ್ಕೆ ಏನು ಅಂತದ್ದು ಇವತ್ತು ಮರಾಠ ಸಮಾಜಕ್ಕೆ ಇಷ್ಟೊಂದು ದೊಡ್ಡ ಅನ್ಯಾಯ ಮಾಡೋದ್ರಿಂದ ಇವತ್ತು ನಡೆಗಣಿಸಿದೆ. ಬಹುಶಃ ಈ ಮುಂದಿನ ದಿನಮಾನದೊಳಗೆ ಈ ಒಂದು ಏನು ತಾವು ಈ ವಿಚಾರ ಇಟ್ಕೊಂಡು ಹೊಂಟಿದ್ರಿ, ನಾವು ಇಡೀ ಮರಾಠ ಸಮಾಜದ ಕರ್ನಾಟಕ ರಾಜ್ಯದೊಳಗೆ ಇಡೀ ರಾಜ್ಯದ ಅಧ್ಯಕ್ಷ ಸೋಕ ನಾವು ಮಣ್ಣಿ ಕರ್ನಾಟಕದೊಳಗೆ ಅಲ್ಲಿ ಒಂದು 200-300 ಜನ ಸೇರಿಸಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಇವತ್ತು ಇಡೀ ರಾಜ್ಯದೊಳಗೆ ಕರ್ನಾಟಕ ಇಡೀ ಎಲ್ಲ ಜಿಲ್ಲೆದೊಳಗೆ ಮತ್ತು ಎಲ್ಲ ತಾಲೂಕದೊಳಗೆ ನಾವು ಎಲ್ಲ ಸಮಾಜದ ಒಕ್ಕೂಟದ ವತಿಯಿಂದ ಇವತ್ತು ಒಂದು ಕರೆ ಕೊಡ್ತೀವಿ. ಇಡೀ ಎಲ್ಲ ಕರ್ನಾಟಕದ ಅಧ್ಯಕ್ಷರು ಮಣ್ಣಿ ಹೇಳಿದರು ಇವತ್ತು ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ತಾವು ಸಭೆ ಮಾಡಿರಿ, ಆದ ನಂತರ ನಾವು ರಾಜ್ಯ ಮಟ್ಟಕ್ಕೆ ಒಂದು ಸಭೆ ತಗೊಳ್ಳು, ಆ ನಂತರ ನಾವು ಎಲ್ಲರೂ ಕೂಡಿ ಒಂದು ನಿರ್ಣಯ ತಗೊಳ್ಳು, ಆ ನಿರ್ಣಯ ತಗೊಂಡಿಸಿದ ನಾವು ಒಂದು ಹೋರಾಟಕ್ಕೆ ಇಳಿಯೋ ದೇಶದಿಂದ ನಮ್ಮ ಕರ್ನಾಟಕದ ಒಕ್ಕೂಟದ ಅಧ್ಯಕ್ಷ ಸೋಕ ಶ್ಯಾಮ್ ಸುಂದರ್ ಗಾಯಕೋಡು ಹೇಳಿದರು. ಅದೇ ಪ್ರಕಾರ ಇವತ್ತು ನಮ್ಮ ಸಮಾಜಕ್ಕೆ ಏನೋ ಒಂದು ಅನ್ಯಾಯ ಆಗಲಿದ್ದೈತಿ, ಆ ಅನ್ಯಾಯ ಸರಿಪಡಿಸಬೇಕು. ನಮ್ಮ ಸಮಾಜಕ್ಕೆ ಏನೋ ಒಂದು ಸ್ಥಾನಮಾನ ತಾವು ಏನೋ ಕೊಡಬೇಕಾಗಿತ್ತು, ಇವತ್ತು ಆ ಸ್ಥಾನಮಾನ ಕೊಡಬೇಕು ದೇಶದ ನಮ್ಮ ಇಡೀ ಮರಾಠ ಸಮಾಜಕ್ಕೆ ನಮ್ಮಲ್ಲಿ ಇಡೀ ಸಮಾಜದ ಬಾಂಧವರು ಒಂದು ಆಗ್ರಹ ಮಾಡ್ತೀವಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಯಾನಿ ಮರಾಠ ಸಮಾಜಕಡೆ ದುರ್ಲಕ್ಷ ಕೇಳಿ ಅಸೂನ್ ರಾಜ್ಯದ ಮರಾಠ ಸಮಾಜಾಚಿ ಲೋಕಸಂಖ್ಯಾ 75-85 ಲಕ್ಷ ಪರ್ಯಂತ ಆಹೆ ಅಸಾ ಆರೋಪ ಜಾಧವ್ ಯಾನಿ ಯಾವೇಳಿ ಕೇಳಾ ಆಹೆ.
आमच्या समाजातील व्यक्तीला मंत्रीपद देण्यात आले नाही तर भविष्यात आम्ही लढा देऊ असे त्यांनी म्हटले आहे. ब्युरो रिपोर्ट, KNN सिटी न्यूज, बेळगाव.